ಏನಿವತ್ತು ಗುಜರಾತ್ ಆಗ್ಬೋದು ಹಿಮಾಚಲ ಪ್ರದೇಶ ಆಗ್ಬೋದು ಅಭೂತಪೂರ್ವವಾದಂತ ಇವತ್ತು ವಿಶೇಷನ್ನ ನಮಗೆ ಗುಜರಾತ್ ಜನತೆ ಹಿಮಾಚಲ ಪ್ರದೇಶ ಜನತೆ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ 2023ಕ್ಕೆ ಅಭೂತಪೂರ್ವವಾದಂತ ಯಶಸ್ಸು 150 ಸೀಟ್ ಗೆಲ್ಲೋ ಮುಖಾಂತರ ಕೊಡ್ತೇವೆ. ಏನಿವತ್ತು ಕೋಲಾರದಲ್ಲಿ ಕೂಡ ನಿನ್ನೆ ನಾನು ಹೇಳಿದ್ದೆ ಮಾಧ್ಯಮದ ಮಿತ್ರರಿಗೆ, ಕೋಲಾರದಲ್ಲಿ ಕೂಡ 224 ಕ್ಷೇತ್ರದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರ ಕೂಡ ಸೇರ್ತದೆ. ಕೋಲಾರ ಜಿಲ್ಲೆಯಲ್ಲಿ 6 ಕಾರು ಕೂಡ ಬಿಜೆಪಿ ಗೆಲ್ಲೋ ಮುಖಾಂತರ ಮೋದಿ ಅವರ ಕೈ ಬಲಪಡಿಸಿವೆ. ಮುಂದಿನ ಕರ್ನಾಟಕದ ಸಿಎಂ ಕೈ ಕೂಡ ಬಲಪಡಿಸಿವೆ. ಇವತ್ತು ಮೋದಿ ಅವರು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಪಂಚ ಮೆಚ್ಚುತ್ತಾ ಇದೆ. ಅದೇ ರೀತಿ ನಮ್ಮ ಯಡಿಯೂರಪ್ಪನವರು ಆಗ್ಬೋದು, ಬಸವರಾಜ ಬೊಮ್ಮಾಯಿಯವರು ಆಗ್ಬೋದು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳೇ ಇವತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರು ಇಷ್ಟು ಹೊತ್ತು ಹುಮ್ಮಸ್ಸಾಗಿ ವಿಜಯೋತ್ಸವ ಮಾಡುವಂತಹ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ. ಇವತ್ತು ಯಾವುದೇ ವಿರೋಧ ಪಕ್ಷ ಇಲ್ಲ ಅಂತರ ಇವತ್ತು ಗುಜರಾತ್ ಅಲ್ಲಿ ಆಗಿದೆ. 150+182 ಇದಕ್ಕೆ 156+ ಆಗಿರೋದು ನಮ್ಗೊಂಥರ ಸ್ಫೂರ್ತಿದಾಯಕವಾಗಿದೆ. ಮುಂದಿನ ಎಲೆಕ್ಷನ್ ನಾವೆಲ್ಲ ಸಮರೋಪಾದಿಯಲ್ಲಿ ಎಲ್ಲ ಕರ್ನಾಟಕದಲ್ಲಿ ಕೋಲಾರದಲ್ಲಿ ನಾವೆಲ್ಲ ಏನು ಪದಾಧಿಕಾರಿಗಳಿದ್ರೆ ನಗರಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಾಧ್ಯಮದವರು, ಎಸ್ ಎಂ ಮೋರ್ಚಾವರು, ಮಹಿಳಾ ಮೋರ್ಚಾವರು, ಓಬಿಸಿ ಮೋರ್ಚಾವರು, ಯುವ ಮೋರ್ಚಾವರು ಎಲ್ಲರೂ ಸೇರಿ ಇವತ್ತು ವಿಜಯೋತ್ಸವ ನಾವು ಕೋಲಾರದಲ್ಲಿ ಪಡೆದ್ರೆ ಅಭೂತವಾದಂತ ಪೂರ್ವಂತ ಯಶಸ್ಸು ಕೋಲಾರದಲ್ಲಿ ರಾಜ್ಯದಲ್ಲಿ ಪಡೆದಂತ ನಾವು ಇವತ್ತು ಕೋಲಾರ ಬಿಜೆಪಿ ವಿಧಾನಸಭಾ ಕ್ಷೇತ್ರದಿಂದ ಈ ವಿಜಯೋತ್ಸವ ಆಚರಿಸ್ತಾ ಇದ್ದೀನಿ. ಧನ್ಯವಾದಗಳು.